ಹಿನ್ನೆಲೆಯಲ್ಲಿ ಈ ಬಾರಿ ಸರಳ ದಸರಾ ಆಚರಣೆಗೆ ಸರ್ಕಾರ ನಿರ್ಧರಿಸಿದೆ ಜೊತೆಗೆ ಹಂಪಿ ಉತ್ಸವವನ್ನು ಕೂಡ ಮುಂದೂಡಿದೆ ಸರ್ಕಾರದ ಈ ನಿರ್ಧಾರಕ್ಕೆ ವಿಜಯಪುರ ನಗರ ಬಿಜೆಪಿ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ ಬೇರೆ ಎಲ್ಲದಕ್ಕೂ ಕೋಟಿ ಕೋಟಿ ಖರ್ಚು ಹಿಂದೂಗಳ ಹಬ್ಬಗಳು ಮತ್ತು ಉತ್ಸವಗಳು ಮಾತ್ರ ಸರಳವಾಗಿ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಅವರು ಈ ಬಾರಿ ಸರಳ ದಸರಾ ಈ ಬಾರಿ ಹಂಪಿ ಉತ್ಸವ ಇಲ್ಲ ಎಂದು ಸರ್ಕಾರ ನಿರ್ಧರಿಸಿದೆ ಆದರೆ ನಿಯಮಗಳನ್ನು ಗಾಳಿಗೆ ತೂರಿ ಮಂತ್ರಿ ಮಂಡಲಕ್ಕೆ ಹೊಸ ಕಾರುಗಳ ಖರೀದಿ ವಕ್ಫ್ ಹಾಗೂ ಹಸ್ ಭವನಗಳಿಗೆ ಕೋಟಿ ಕೋಟಿ ಅನುದಾನ ರಾಜೀವ್ ಗಾಂಧಿ ಪುತ್ಥಳಿಗೆ ಕೋಟಿ ಕೋಟಿ ಖರ್ಚು ಗ್ಯಾರಂಟಿ ಯೋಜನೆ ಕಾರ್ಯಕ್ರಮಗಳಿಗೆ ಕೋಟಿ ಕೋಟಿ ಖರ್ಚು ಮಾಡ್ತಿರೋದನ್ನು ಪ್ರಸ್ತಾಪಿಸಿ ಹಿಂದೂಗಳ ಹಬ್ಬಗಳು ಹಾಗೂ ಉತ್ಸವಗಳನ್ನು ಮಾತ್ರ ಸರಳವಾಗಿ ಅಂತ ಹೇಳ್ತಿದ್ದಾರೆ ಅಂತ ಕಿಡಿಕಾರವ್ರೆ ಯತ್ನಾಳ್ ಅವ್ರು ಮಾತಾಡ್ಬೇಕು ಪಾಪ ಯತ್ನಾಳ್ ಅವ್ರು ಹೇಳಿರೋದ್ರಲ್ಲಿ ಏನೂ ತಪ್ಪು ಇಲ್ಲ ಹಂಗನ್ಬಿಟ್ಟು ಸರಳವಾಗಿ ದಸರಾವನ್ನು ಆಚರಿಸ್ತೀವಿ ಅಂತ ಸರ್ಕಾರ ನಿರ್ಧಾರ ಮಾಡಿದ್ರಲ್ಲಿ ತಪ್ಪಲ್ಲ ಕೋಟ್ಯಂತರ ರೂಪಾಯಿ ಪೋಲಾಗುತ್ತೆ ಮೈಸೂರು ದಸರಾಗೆ ಮತ್ತೊಂದು ಕಡೆ ಹಂಪಿ ಉತ್ಸವನ ಮುಂದೂಡಿದ್ದಾರೆ ಕ್ಯಾನ್ಸಲ್ ಅಂತ ಹೇಳಿಲ್ಲ ಸರ್ಕಾರ ಹೀಗಾಗಿ ನೋಡಬೇಕು ಹಿನ್ನೆಲೆಯಲ್ಲಿ ಈ ಬಾರಿ ಸರಳ ದಸರಾ ಆಚರಣೆಗೆ ಸರ್ಕಾರ ನಿರ್ಧರಿಸಿದೆ ಜೊತೆಗೆ ಹಂಪಿ ಉತ್ಸವನ ಕೂಡ ಮುಂದೂಡಿದೆ ಸರ್ಕಾರದ ಈ ನಿರ್ಧಾರಕ್ಕೆ ವಿಜಯಪುರ ನಗರ ಬಿಜೆಪಿ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ ಬೇರೆ ಎಲ್ಲದಕ್ಕೂ ಕೋಟಿ ಕೋಟಿ ಖರ್ಚು ಹಿಂದೂಗಳ ಹಬ್ಬಗಳು ಮತ್ತು ಉತ್ಸವಗಳು ಮಾತ್ರ ಸರಳವಾಗಿ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಅವರು ಈ ಬಾರಿ ಸರಳ ದಸರಾ ಈ ಬಾರಿ ಹಂಪಿ ಉತ್ಸವ ಇಲ್ಲ ಎಂದು ಸರ್ಕಾರ ನಿರ್ಧರಿಸಿದೆ ಆದರೆ ನಿಯಮಗಳನ್ನು ಗಾಳಿಗೆ ತೂರಿ ಮಂತ್ರಿ ಮಂಡಲಕ್ಕೆ ಹೊಸ ಕಾರುಗಳ ಖರೀದಿ ವಕ್ಫಾಗೂ ಹಸ್ ಭವನಗಳಿಗೆ ಕೋಟಿ ಕೋಟಿ ಅನುದಾನ ರಾಜೀವ್ ಗಾಂಧಿ ಪುತ್ಥಳಿಗೆ ಕೋಟಿ ಕೋಟಿ ಖರ್ಚು ಗ್ಯಾರಂಟಿ ಯೋಜನೆ ಕಾರ್ಯಕ್ರಮಗಳಿಗೆ ಕೋಟಿ ಕೋಟಿ ಖರ್ಚು ಮಾಡ್ತಿರೋದನ್ನು ಪ್ರಸ್ತಾಪಿಸಿ ಹಿಂದೂಗಳ ಹಬ್ಬಗಳು ಹಾಗೂ ಉತ್ಸವಗಳನ್ನು ಮಾತ್ರ ಸರಳವಾಗಿ ಅಂತ ಹೇಳ್ತಿದ್ದಾರೆ ಅಂತ ಕಿಡಿಕಾರವ್ರೆ ಅವರು ಮಾತಾಡಬೇಕು ಪಾಪ ಯತ್ನಾಳ್ ಅವ್ರು ಹೇಳಿರೋದ್ರಲ್ಲಿ ಏನೂ ತಪ್ಪು ಇಲ್ಲ ಹಂಗನ್ಬಿಟ್ಟು ಸರಳವಾಗಿ ದಸರಾವನ್ನು ಆಚರಿಸ್ತೀವಿ ಅಂತ ಸರ್ಕಾರ ನಿರ್ಧಾರ ಮಾಡಿದ್ರಲ್ಲಿ ತಪ್ಪಲ್ಲ ಕೋಟ್ಯಂತರ ರೂಪಾಯಿ ಪೋಲ್ ಆಗುತ್ತೆ ಮೈಸೂರು ದಸರಾಗೆ ಮತ್ತೊಂದು ಕಡೆ ಹಂಪಿ ಉತ್ಸವನ ಮುಂದೂಡಿದ್ದಾರೆ ಕ್ಯಾನ್ಸಲ್ ಅಂತ ಹೇಳಿಲ್ಲ ಸರ್ಕಾರ ಹೀಗಾಗಿ ನೋಡಬೇಕು